ಡಾಕ್ಟರ್ ಟಿಎಂಎಪಿ ಅವರ ಕನಸನ್ನ ನನಸಾಗಿಸುವಲ್ಲಿ ಗುಣಮಟ್ಟದ ಆರೋಗ್ಯ ಸೇವೆಯನ್ನ ಕೈಗೆಟಕುವಂತೆ ಮಾಡಲು ಇರುವ ಮಣಿಪಾಲ್ ಆರೋಗ್ಯ ಕಾರ್ಡ್ 2024ರ ನೋಂದಣಿ ಪ್ರಕ್ರಿಯೆ ಆರಂಭಗೊಂಡಿದೆ. ಮಣಿಪಾಲ್ ಆರೋಗ್ಯ ಕಾರ್ಡ್ ಇಡೀ ಕುಟುಂಬಕ್ಕಾಗಿ ಉತ್ತಮ ಮೌಲ್ಯ ವಿಶ್ವಾಸಾರ್ಹ ಸೇವೆ ಎಂಬ ಅಡಿಬರಹದ ಅಡಿಯಲ್ಲಿ ಎಲ್ಲಾ ಸದಸ್ಯರಿಗೆ ಸಮಗ್ರ ಆರೋಗ್ಯ ಪ್ರಯೋಜನಗಳನ್ನು ಒದಗಿಸುವ ಗುರಿಯನ್ನು ಹೊಂದಿದೆ ಎಂದು ಕಸ್ತೂರ್ಬಾ ಆಸ್ಪತ್ರೆ ಮಣಿಪಾಲದ ಮಾರುಕಟ್ಟೆ ವಿಭಾಗದ ವ್ಯವಸ್ಥಾಪಕರಾದ ಮೋಹನ್ ಶೆಟ್ಟಿ ಹೇಳಿದರು. ಅವರು ಅಕ್ಟೋಬರ್ 15ರಂದು ಕುಂದಾಪುರ ಪ್ರೆಸ್ ಕ್ಲಬ್ನಲ್ಲಿ ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದರು. ಮಾಹೆಯಾ ಕುಲಾಧಿಪತಿ ಡಾಕ್ಟರ್ ರಾಮದಾಸ್ ಪೈ ಅವರ ನೇತೃತ್ವದಲ್ಲಿ 2000ರಲ್ಲಿ ಪ್ರಾರಂಭವಾದ ಮಣಿಪಾಲ್ ಆರೋಗ್ಯ ಕಾರ್ಡ್ ಸಾರ್ವಜನಿಕರಿಗೆ ಕೈಗೆಟಕುವ ದರದಲ್ಲಿ ಆರೋಗ್ಯ ಸೇವೆಯನ್ನು ಒದಗಿಸಲು ಶ್ರಮಿಸ್ತಾ ಇದೆ. ಮಣಿಪಾಲ್ ಆರೋಗ್ಯ ಕಾರ್ಡ್ ಲಕ್ಷಾಂತರ ಜನರಿಗೆ ರಿಯಾಯಿತಿ ದರದಲ್ಲಿ ಉತ್ತಮ ಗುಣಮಟ್ಟದ ಆರೋಗ್ಯ ಸೇವೆಯನ್ನು ಒದಗಿಸಿದೆ. 2023ರಲ್ಲಿ 360,000 ಸದಸ್ಯರು ನೋಂದಾಯಿಸಿಕೊಂಡಿದ್ದಾರೆ. ಇದು ಅದರ ಬೆಳೆಯುತ್ತಿರುವ ಜನಪ್ರಿಯತೆಗೆ ಸಾಕ್ಷಿಯಾಗಿದೆ ಎಂದರು. ಪತ್ರಿಕಾಗೋಷ್ಠಿಯಲ್ಲಿ ಪ್ರತಿನಿಧಿಯಾದ ಅಕ್ಷಯ್ ಕುಮಾರ್, ಭದ್ರಯ್ಯ ಕೋಟೇಶ್ವರ, ರಕ್ಷಿತ್ ಕುಮಾರ್ ಶೆಟ್ಟಿ ವಣ್ಸೆ ಉಪಸ್ಥಿತರಿದ್ದರು. ಈ ಸಂದರ್ಭದಲ್ಲಿ ಕುಂದಾಪುರ ತಾಲೂಕು ಕಾರ್ಯನಿರತ ಪತ್ರಕರ್ತರ ಸಂಘದ ಅಧ್ಯಕ್ಷರಾದ ನಾಗರಾಜ ರಾಯಪ್ಪನ ಮಠ, ಕಾರ್ಯದರ್ಶಿ ಗಣೇಶ ಬಿಜಾಡಿ, ಕೋಶಾಧಿಕಾರಿ ಲೋಕೇಶ್ ಆಚಾರ್ಯ ತೆಕ್ಕಟೆ ಇವರಿಗೆ ಸಾಂಕೇತಿಕವಾಗಿ ಆರೋಗ್ಯ ಕಾರ್ಡ್ ಹಸ್ತಾಂತರಿಸಲಾಯಿತು. ಎರಡು ಸಾವಿರ ಇಸ್ವಿಯಲ್ಲಿ ಒಂದು ಎಲ್ಲರೂ ಕೂಡ ಉಚಿತವಾಗಿ ಆರೋಗ್ಯ ಸಿಗ್ತಿದ್ರು ಕೂಡ ಒಂದು ಸಾಮಾಜಿಕ ಕಡೆಯಲ್ಲಿ ಭಾಗವಾಗಿ ಒಂದು ರಿಯಾಯಿತಿ ದರದಲ್ಲಿ ಅಂದರೆ ಅಫೋರ್ಡಬಲ್ ಕಾಸ್ಟಲ್ಲಿ ಎಲ್ಲರೂ ಕೂಡ ಆರೋಗ್ಯ ಸಿಗೋದು. ಶಿಕ್ಷಕರ ಉದ್ದೇಶ ನಮ್ಮ ಪೌಂಡಕರ ಸೇವೆಯವರದ್ದಾಗಿತ್ತು. ಅದೇ ರೀತಿ ಅದನ್ನು ರಾಮದಾಸ್ ಪೈಯವರು ಅವರು ಗಮನದಲ್ಲಿಟ್ಕೊಂಡು ಈ ಮಣಿಪಾಲ ಕಡೆ 2000 ಇಸ್ವಿಯಲ್ಲಿ ಆರಂಭ ಮಾಡ್ತಾರೆ. ಸೊ ಆರಂಭದಲ್ಲಿ ನಾವು ಅಭಿವೃದ್ಧಿ ದಕ್ಷಿಣ ಕನ್ನಡ ಜಿಲ್ಲೆ ಉಡುಪಿ ಮತ್ತು ದಕ್ಷಿಣ ಜಿಲ್ಲೆ ಆರಂಭ ಮಾಡಿದ್ದೆ. ಸ್ಕೀಮ್ ಇವತ್ತು ಸುಮಾರು ಕರ್ನಾಟಕ ರಾಜ್ಯದ ಕರಾವಳಿ ಮತ್ತು ಮಧ್ಯ ಕರ್ನಾಟಕ ಮತ್ತು ಬಯಲುಸೀಮೆ ಸೇರಿ ಸುಮಾರು 15-18 ಜಿಲ್ಲೆಯಲ್ಲಿ ಮಣಿಪಾಲ ಅಂಕಣ ಮಾಡಿಸ್ಕೊಂಡಿದ್ದಾರೆ, ಪ್ರಯತ್ನ ಮಾಡಿಕೊಂಡಿದ್ದೆ. ಜೊತೆಗೆ ನಮ್ಮ ನೆರೆ ರಾಜ್ಯಗಳಾದಂಥ ಗೋವಾ ಮತ್ತು ಕೇರಳ, ಜೊತೆಗೆ ತೆಲಂಗಾಣ ಮತ್ತು ಆಂಧ್ರಪ್ರದೇಶ ಇಷ್ಟು ಭಾಗದಲ್ಲಿ ಕೂಡ ಮಣಿಪಾಲ ಅಂಕಣ ಮಾಡಿಸ್ಕೊಂಡಿದ್ದೆ. ಮತ್ತು ಬಹಳಷ್ಟು ಮಂದಿ ಪುಣೆ ಮಹಾರಾಷ್ಟ್ರದಲ್ಲಿ ಇರುವುದರಿಂದ ಅವರು ಕೂಡ ಮಣಿಪಾಲ ಅಂಕಣ ಮಾಡಿಸ್ಕೊಂಡು ಈ ಮಣಿಪಾಲ ಅಂಕಣ ಪ್ರಯತ್ನ ಪಡ್ಕೊಳ್ತಾ ಇದ್ದಾರೆ. ಮುಂದಿನ ವರ್ಷ 25ನೇ ವರ್ಷದ ಸದ ಆಚರಣೆ ಮಾಡಲಿಕ್ಕಿದ್ದೆ ಈ ಮಣಿಪಾಲ ಅಂಕಣ. ಈಗ 24ನೇ ವರ್ಷ ಈ ವರ್ಷ ಇದ್ದೇವೆ. ಮುಂದಿನ ವರ್ಷ 25ನೇ ವರ್ಷದ ಮಣಿಪಾಲ ಅಂಕಣ ನಾವು ಮುಂದಿನ ವರ್ಷ ಆರಂಭ ಮಾಡಲಿಕ್ಕಿದ್ದೇವೆ. ಈ ವರ್ಷದ ಮಣಿಪಾಲ ಅಂಕಣದ ಸೇವೆಗೆ ನಾವು ಈಗಾಗಲೇ ಮುಂದಾಗಿ ಪ್ರಕ್ರಿಯೆಗೆ ನಾವು ಈಗಾಗಲೇ ಚಾಲನೆ ಕೊಟ್ಟಿದ್ದೇವೆ. ಈಗ ನಾವು ಕೊನೆಯ ಹಂತದಲ್ಲಿ ಇದ್ದೇವೆ ಅಂತ ಹೇಳ್ಬೋದು. ಈಗ ನಾವು ಅಕ್ಟೋಬರ್ ಇದ್ದೇವೆ. ಸೊ ನವಂಬರ್ 30 ಕೊನೆಯ ದಿನಾಂಕ. ಸೊ ನವಂಬರ್ 30ರ ಒಳಗೆ ಮಣಿಪಾಲ ಅಂಕಣ ಮಾಡಿಸ್ಕೊಂಡು ಜನರನ್ನ ಇತರ ಪ್ರಯೋಜನ ಪಡ್ಕೊಳ್ಬೋದು ಅಂತ ಇಷ್ಟಪಡ್ತೇವೆ. ಆನಂತರ ಯಾವುದೇ ಕಾರಣ ವಿಸ್ತರಣೆ ಮಾಡ್ತಾ ಇಲ್ಲ ನಾವು ಈ ವರ್ಷ. ಪ್ರತಿ ವರ್ಷ ನಾವು ಒಂದು ಡೇಟ್ ಅನ್ನು ಕೊಟ್ಟು ಒಂದು ತಿಂಗಳು ವಿಸ್ತರಣೆ ಮಾಡ್ತಿದ್ವಿ, ಪ್ರತಿ ಸಲ ವಿಸ್ತರಣೆ ಮಾಡ್ತಾ ಇಲ್ಲ. ಸೊ ನವಂಬರ್ 30 ಕೊನೆಯ ದಿನಕ್ಕಾಗಿದೆ. ಈಗ ನಾವು ಕೊನೆಯ ಹಂತದಲ್ಲಿ ಇರೋದ್ರಿಂದ ನಾವು ಈಗ ಅಕ್ಟೋಬರ್ ತಿಂಗಳಲ್ಲಿ ಯಾರೆಲ್ಲ ಕಾರ್ಡ್ ಮಾಡ್ತಾವ್ರಿಗೆ ನವಂಬರ್ 15ರಿಂದ ವ್ಯಾಲಿಟಿ ಸ್ಟಾರ್ಟ್ ಆಗುತ್ತೆ. ಅದೇ ರೀತಿ ನವಂಬರ್ ಮಾಡಿದವರಿಗೆ ಡಿಸೆಂಬರ್ 15ರಿಂದ ವ್ಯಾಲಿಟಿ ಸ್ಟಾರ್ಟ್ ಆಗುತ್ತೆ. ಕಳೆದ ವರ್ಷದಿಂದ ಈ ವರ್ಷ ಕೂಡ ಮಣಿಪಾಲ ಅಂಕಣದಲ್ಲಿ 2 ಥರ ಕಾರ್ಡ್ ಇದೆ. 1 ವರ್ಷದ ಕಾರ್ಡ್ ಇದೆ, 2 ವರ್ಷದ ಕಾರ್ಡ್ ಇದೆ. ಸೊ ಅಲ್ಲಿ ಜನರು ಅವರ ಯಾವ ರೀತಿ ಬೇಕು ಅದನ್ನು ಅವರು ಆಯ್ಕೆ ಮಾಡಿಕೊಡ್ಬೋದು. ಜೊತೆಗೆ ಇದರಲ್ಲಿ 3 ಥರ ಕಾರ್ಡ್ ಬರುತ್ತೆ. ವೈಯಕ್ತಿಕ ಕಾರ್ಡ್ ಇದೆ, ಫ್ಯಾಮಿಲಿ ಕಾರ್ಡ್ ಇದೆ, ಫ್ಯಾಮಿಲಿ ಪ್ಲಸ್ ಕಾರ್ಡ್ ಇದೆ. ವೈಯಕ್ತಿಕ ಕಾರ್ಡ್ ಅಂದರೆ ಒಬ್ಬರಿಗೋಸ್ಕರ ಇರುವಂಥದ್ದು. ಅದು 1 ವರ್ಷಕ್ಕೆ 150 ರೂಪಾಯಿ ಆಗುತ್ತೆ, 2 ವರ್ಷಕ್ಕೆ 400 ರೂಪಾಯಿ ಆಗುತ್ತೆ. ಕೌಟುಂಬಿಕ ಕಾರ್ಡ್ ಅಂತ ಕರಿತೀವಿ. ಅಂದರೆ ಗಂಡ, ಹೆಂಡತಿ ಮತ್ತು ಮಕ್ಕಳು 25 ವರ್ಷದ ಮದುವೆಯಾಗದ ಎಷ್ಟು ಮಕ್ಕಳು ಇದ್ದರೂ ಕೂಡ ಇದರಲ್ಲಿ ಕವರ್ ಆಗುತ್ತೆ. ಗಂಡ, ಹೆಂಡತಿ ಮತ್ತು ಮಕ್ಕಳು ಇದಕ್ಕೆ 1 ವರ್ಷಕ್ಕೆ 200 ರೂಪಾಯಿ ಆಗುತ್ತೆ, 2 ವರ್ಷಕ್ಕೆ 950 ರೂಪಾಯಿ ಆಗುತ್ತೆ. ಮತ್ತು ಕೌಟುಂಬಿಕ ಪ್ಲಸ್ ಕಾರ್ಡ್ ಅಂತ ಕರಿತೀವಿ. ಇದಕ್ಕೆ ನಾವು ನಾನು ಹೇಳಿದ ಕೌಟುಂಬಿಕ ಜೊತೆ ಕುಟುಂಬದ ಜೊತೆಗೆ ಅವರ ತಂದೆ ತಾಯಿ ಮತ್ತು ಅವರ ಸ್ಪೋಸ್ನ ತಂದೆ ತಾಯಿ. ಸೊ 4 ಜನ ಎಕ್ಸ್ಟ್ರಾ ಆಡ್ ಮಾಡ್ಬೋದು. 1 ವರ್ಷಕ್ಕೆ ಅಲ್ಲಿ 900 ರೂಪಾಯಿ, 2 ವರ್ಷಕ್ಕೆ 1,100 ರೂಪಾಯಿ ಆಗುತ್ತೆ. ಸೊ ಕಳೆದ ವರ್ಷ ಕಾರ್ಡ್ ಮಾಡಿದರೆ ಅಥವಾ ಆಚೆ ವರ್ಷ 2 ವರ್ಷದ ಕಾರ್ಡ್ ಮಾಡಿ ಈ ವರ್ಷ ರಿನಿವಲ್ ಮಾಡಬೇಕಂತ ಆ ಸಂದರ್ಭ ರಿನಿವಲ್ ಮಾಡೋ ಸಂದರ್ಭದಲ್ಲಿ ಸ್ವಲ್ಪದಲ್ಲಿ ಸುಮಾರು 8-10% ಡಿಸ್ಕೌಂಟ್ ಕೂಡ ಈ ನೋಂದಣಿ ಚಾರ್ಜಲ್ಲಿ ಸಿಗುತ್ತೆ. ಸಾಮಾನ್ಯ ಆಸ್ಪತ್ರೆಯಿಂದ ಬಂದಾಗ ಯಾವುದೇ ಪೇಷಂಟ್ ಕೂಡ ಮೊದಲಾಗಿ ಡಾಕ್ಟರ್ನ ಭೇಟಿ ಮಾಡಬೇಕಾಗುತ್ತೆ. ಆ ಸಂದರ್ಭದಲ್ಲಿ ಡಾಕ್ಟರ್ ಚಾರ್ಜಸ್ಸಲ್ಲಿ 50% ಡಿಸ್ಕೌಂಟ್ ಇರುತ್ತೆ. ನಮ್ಮಲ್ಲಿ ಜನರಲ್ ಸ್ಪೆಷಾಲಿಟಿ 250 ರೂಪಾಯಿ ಇದೆ, ಸೂಪರ್ ಸ್ಪೆಷಾಲಿ 350 ರೂಪಾಯಿ ಇದೆ. ಸೊ ಜನರಲ್ ಸ್ಪೆಷಾಲಿಟಿಗೆ ಹೋಗೋದಾದ್ರೆ ಕಾರ್ಡ್ ಇದ್ದರೆ 250 ರೂಪಾಯಿ ಬದಲಿಗೆ 120 ರೂಪಾಯಿ ಕೊಟ್ಟ ಸಾಕಾಗುತ್ತೆ. ಅದೇ ರೀತಿ 350 ಬದಲಿಗೆ 370 ರೂಪಾಯಿ ಕೊಟ್ಟ ಸಾಕಾಗುತ್ತೆ. ಸೂಪರ್ ಸ್ಪೆಷಾಲಿಟಿ ಇದು ಡಾಕ್ಟರ್ ಚಾರ್ಜಸ್. ತದನಂತರ ಡಾಕ್ಟರ್ಗಳು ಯಾವುದೇ ರೀತಿ ಯಾವುದಾದ್ರೂ ಬ್ಲಡ್ ಟೆಸ್ಟ್ ಅಥವಾ ಯೂರಿನ್ ಟೆಸ್ಟ್ ಅಥವಾ ಯಾವ್ದು ಟೆಸ್ಟ್ಗಳು ಬರೀಬೋದು. ಆ ಸಂದರ್ಭದಲ್ಲಿ ಅದರಲ್ಲಿ 25% ತನಕ ಡಿಸ್ಕೌಂಟ್ ಸಿಗುತ್ತೆ. ಲ್ಯಾಬ್ ಟೆಸ್ಟ್ ಮೇಲೆ ಎಲ್ಲದೇ ಲ್ಯಾಬ್ ಟೆಸ್ಟ್ ಇರ್ಬೋದು ಅಥವಾ ಯೂರಿನ್ ಇರ್ಬೋದು ಅಥವಾ ಕಫ ಟೆಸ್ಟ್ ಇರ್ಬೋದು, ಅದಕ್ಕೆ 25% ಡಿಸ್ಕೌಂಟ್.
ಕೆಲವೊಮ್ಮೆ ರೇಡಿಯಲ್ ಇನ್ವೆಸ್ಟಿಗೇಷನ್ ಕಟ್ ಬರುತ್ತೆ. ರೇಡಿಯಲ್ ಇಸ್ ಅಂದ್ರೆ ನಾವು ಎಕ್ಸ್ರೇ ಇರ್ಬೋದು, ಸಿಟಿ ಎಂ ಆರ್ ಐ ಇರ್ಬೋದು, ಅಥವಾ ಅಲ್ಟ್ರಾಸೌಂಡ್ ಇರ್ಬೋದು, ಅದನ್ನ ರೇಡಿಯಲ್ ಇನ್ವೆಸ್ಟಿಗೇಷನ್ ಕಟ್ ಅದನ್ನ 20% ಡಿಸ್ಕೌಂಟ್ ಸಿಗುತ್ತೆ. ಕೆಲವು ಪ್ರೊಸೀಜರ್ ಎಲ್ಲ ಮಾಡ್ತಾರೆ. ಪ್ರೊಸೀಜರ್ ಅಂತಂದ್ರೆ ಇಕೋ ಇರ್ಬೋದು, ಟಿ ಎಮ್ ಟಿ ಇರ್ಬೋದು, ಅಥವಾ ಎಕ್ಸ್ರೇ ಪಿ ಸಿ ಜಿ ಇರ್ಬೋದು, ಇದನ್ನ ಪ್ರೊಸೀಜರ್ ಅಂತ ಕರಿತೀವಿ. ಇದರಲ್ಲಿ ಇ ಜಿ ಅಂತ ಮಾಡ್ತಾರೆ ಬ್ರೈನ್ಗೆ ಸಂಬಂಧಪಟ್ಟಾಗೆ, ಇದ್ರ ಮೇಲೆ ಕೂಡ 20% ಡಿಸ್ಕೌಂಟ್ ಸಿಗುತ್ತೆ. ಕೆಲವು ಅದರ ದಟ್ ಮತ್ತೆ ಕೆಲವು ಪ್ರೊಸೀಜರ್ ಮಾಡ್ತಾರೆ, ಸೂಚರ್ ರಿಮೋಲ್ ಇರ್ಬೋದು, ಅಥವಾ ಸಣ್ಣ ಸಣ್ಣ ಗಾಯ ಇದ್ದರೆ ಒಪಿಡಿಯಲ್ಲಿ ಸೂಚರ್ ಆಗುವಂತಾಗಬಹುದು, ಸಣ್ಣ ಸಣ್ಣ ಗಾಯ ಇದ್ದವರಿಗೆ ಸೊ ಅದಕ್ಕೆ ಟ್ರೀಟ್ಮೆಂಟ್ ಕೊಡೋದಂತ ಇರ್ಬೋದು, ಅಥವಾ ಒಪಿಡಿಯಲ್ಲಿ ಮಾಡೋದಕ್ಕೆ ಪ್ರೊಸೀಜರ್ ಇದೆ. ಬಟ್ ಇದು ಡಯಾಬಿಟಿಕ್ ಫುಡ್ ಕೇರ್ ಅಂತ ಇದೆ, ಅದಕ್ಕೆ ಕೂಡ 20% ಡಿಸ್ಕೌಂಟ್ ಸಿಗುತ್ತೆ. ಇದೆಲ್ಲ ಆದ ನಂತರ ಕೆಲವು ರಿಪೋರ್ಟ್ ಎಲ್ಲ ತಗೊಂಡು ಮತ್ತೆ ವೈದ್ಯರ ಹತ್ರ ಬರ್ತಾರೆ ಪೇಷಂಟ್. ವೈದ್ಯರು ಅದನ್ನ ನೋಡ್ತಾರೆ, ಕೆಲವರಿಗೆ ಮೆಡಿಸಿನ್ ಪ್ರಿಸ್ಕ್ರೈಬ್ ಮಾಡ್ತಾರೆ, ಕೆಲವರಿಗೆ ಅಡ್ಮಿಷನ್ ಆಗ್ಬೇಕು ಅಂತ ಹೇಳ್ತಾರೆ. ಸೊ ಒಂದು ವೇಳೆ ಅಡ್ಮಿಷನ್ ಆಗೋ ಸಂದರ್ಭ ಒಳಗೆ ಇವತ್ತಿಗೆ ಬಂದರೆ ಅವರಿಗೆ ಜನರಲ್ ಒಳಗೆ 25% ಡಿಸ್ಕೌಂಟ್ ಸಿಗುತ್ತೆ. ಸೊ ಹೀಗೆ ಬೇರೆ ಬೇರೆ ಆಸ್ಪತ್ರೆ ಬೇರೆ 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 ಚಾರ್ಜಸ್ ಇದೆ, ಡಿಸ್ಕೌಂಟ್ ಸ್ಟ್ರಕ್ಚರ್ ಇದೆ. ಅದರ ಹೆಚ್ಚಿನ ಮಾಹಿತಿ ನಮ್ಮ www.manipalyatra.com ಹೋದ್ರೆ ಎಲ್ಲ ಆಸ್ಪತ್ರೆಯದ್ದು ಮಾಹಿತಿ ಸಿಗುತ್ತೆ. ನಾನಿಗೆ ಏನು ಹೇಳಿದ್ದೇನೆ ಮಾಹಿತಿ ಅದು ನಮ್ಮ ಕಸ್ತೂರ ಆಸ್ಪತ್ರೆ ಮಣಿಪಾಲ ಸಂಬಂಧಪಟ್ಟು ಮಾತ್ರ ಆಗಿರುತ್ತೆ. ಅದೇ ಮಾಹಿತಿ ನೀವು ಅದೇ ಉಡುಪಿ ನಮ್ಮ ಟಿ ವಿ ಪಿ ಆಸ್ಪತ್ರೆಗೆ ಹೋದರೆ ಅಲ್ಲಿ ಸ್ವಲ್ಪ ಬೇರೆ ಇದೆ, ಸ್ವಲ್ಪ ಚೇಂಜಸ್ ಇದೆ ಡಿಸ್ಕೌಂಟ್ ಸ್ಟ್ರಕ್ಚರ್. ಕಾರ್ಕಳದಲ್ಲಿ ಬೇರೆ ಇದೆ, ಮಂಗಳೂರು ಅತ್ತಾವರದಲ್ಲಿ ಬೇರೆ ಇದೆ, ಮಂಗಳೂರು ಜ್ಯೋತಿಷಿ ಕ್ಲಿನಿಕ್ ಕೂಡ ಬೇರೆ ಇದೆ. ಮತ್ತು ಕಾರ್ಡ್ ಮಾಡಿಸ್ಕೊಂಡು ನಾನು ಹೇಳಿದಾಗೆ ಮಣಿಪಾಲ ಜೊತೆಗೆ ಉಡುಪಿ ಕಾರ್ಕಳ ಮಂಗಳೂರಲ್ಲಿ ಒಂದೆರಡು ಆಸ್ಪತ್ರೆ, ಜ್ಯೋತಿಯಲ್ಲಿ ಇರ್ಬೋದು, ಅತ್ತಾವರದಲ್ಲಿ ಇರ್ಬೋದು, ಜೊತೆಗೆ ಕಟೀಲಲ್ಲಿ ಇದೆ ದುರ್ಗ ಸಂಜೀವಿನಿ ಮಣಿಪಾಲ ಆಸ್ಪತ್ರೆ ಅಂತ, ಅಲ್ಲಿ ಕೂಡ ಸರಿ ಬೆನಿಫಿಟ್ ಪಡ್ಕೊಳ್ಬೋದು. ಗೋವಾದಲ್ಲಿ ಗೋವಾ ಮಣಿಪಾಲ ಆಸ್ಪತ್ರೆ ಇದೆ, ಅಲ್ಲಿ ಕೂಡ ಬೆನಿಫಿಟ್ ಪಡ್ಕೊಳ್ಬೋದು. ಜೊತೆಗೆ ನಮ್ಮಲ್ಲಿ ಎರಡು ಡೆಂಟಲ್ ಕಾಲೇಜ್ಗಳಿವೆ, ಒಂದು ಮಣಿಪಾಲದಲ್ಲಿ ಇನ್ನೊಂದು ಮಂಗಳೂರಲ್ಲಿದೆ. ಸೊ ಇಷ್ಟು ಆಸ್ಪತ್ರೆಗಳಲ್ಲಿ ಒಂದು ಕಾರ್ಡನ್ನು ಬಳಸಿಕೊಂಡು ಬೆನಿಫಿಟನ್ನು ಪಡ್ಕೊಳ್ಬೋದು. ಹೀಗೆ ಬೇರೆ ಬೇರೆ ಕ್ಷೇತ್ರದಲ್ಲಿ ಬೇರೆ ಬೇರೆ ಡಿಸ್ಕೌಂಟ್ ಪ್ರಕ್ರಿಯೆ ಇದೆ. ಆ ದಿವಸಕ್ಕೆ ಮತ್ತು ಆ ಅವರ ಡಿಪಾರ್ಟ್ಮೆಂಟ್ಗೆ ಏನು ಹೋಗ್ತಾರೆ ಆ ಡಿಪೆಂಡ್ ತಕ್ಕಂತೆ ಬೆನಿಫಿಟ್ ಸಿಗುತ್ತೆ. ಸೊ ಇದರ ಪ್ರಯೋಜನ ಕೂಡ ಪಡ್ಕೊಳ್ಬೋದು. ಮತ್ತು ಕಾರ್ಡ್ ಮಾಡಬೇಕಂತ ಹೇಳಿದ್ರೆ ನಮ್ಮಲ್ಲೇ ಬರಬೇಕಾಗಿಲ್ಲ, ಅದಕ್ಕೆ ನಾವು ಅಲ್ಲೆಲ್ಲ ಪ್ರತಿನಿಧಿ ನೇಮಕ ಮಾಡಿದ್ದೇವೆ. ಒಂದು ಭದ್ರೆ ಹೇಳಿದ್ರೆ ಭದ್ರೆಯವರು ಅವರ ಮೊಬೈಲ್ ನಂಬರ್ ಮೆನ್ಷನ್ ಮಾಡಿದ್ರೆ ಇಲ್ಲೇ ಭದ್ರೆಯವರು ಅವರು ಕೂಡ ಹಲವು ವರ್ಷದಿಂದ ಮನೆಗಳ ಅರ್ಥನ ಮಾಡ್ತಾ ಇದ್ದಾರೆ. ಜೊತೆಗೆ ರಕ್ಷಿತ್ ಶೆಟ್ಟಿ ಅವರಿದ್ದಾರೆ, ಅವ್ರು ಕೂಡ ಮಾಡ್ತಾ ಇದ್ದಾರೆ. ಜೊತೆಗೆ ನಾಗರಾಜ್ ಕಾವ್ಯ ಅಂತ ಹೇಳ್ಕೊಂಡಿದ್ದಾರೆ, ಅವ್ರು ಕೂಡ ಕಾಲ್ ಮಾಡ್ತಿದ್ದಾರೆ. ಜೊತೆಗೆ ನಮ್ಮ ಸೈಂಟ್ ಬಲಕಸ್ ಬ್ಯಾಂಕ್ ಇದೆ, ಸೈಂಟ್ ಬಲಕಸ್ ಬ್ಯಾಂಕಿನ ಎಲ್ಲ ಬ್ರಾಂಚ್ಗಳಿವೆ. ಸೊ ಉತ್ತರ ಕನ್ನಡ ಉಡುಪಿ ದಕ್ಷಿಣ ಕನ್ನಡ ಜೊತೆಗೆ ಶಿವಮೊಗ್ಗ ದಾವಣಗೆರೆ ಜಿಲ್ಲೆಯಲ್ಲಿ ಕೂಡ ಅವರು ಬ್ರಾಂಚ್ಗಳಿದೆ. ಸೊ ಎಷ್ಟು ಬ್ರಾಂಚ್ಗಳಿದೆ, ಸುಮಾರು 70-100 ಬ್ರಾಂಚ್ ಇದೆ. ಅವರು 100 ಬ್ರಾಂಚ್ಗಳಿಗೆ ಮನೆ ಬರೋ ಕಾರ್ಡ್ ಮಾಡಿಸ್ಕೊಂಡು ಅಲ್ಲಿ ಕೂಡ ಕಾರ್ಡ್ ಮಾಡಿಸ್ಕೊಂಡು ಅಲ್ಲಿ ಕೂಡ ಮಾಡಿಸ್ಕೊಳ್ಬೋದು. ಹೀಗೆ ಹಲವು ರೀತಿಯಲ್ಲಿ ಹಲವು ರೀತಿ ಬೇರೆ ಬೇರೆ ಬೆನಿಫಿಟ್ ಇದೆ. ನಾವು ಮನವಿ ಮಾಡೋದಿಷ್ಟು, ಯಾಕಂದ್ರೆ ಆಸ್ಪತ್ರೆ ಬಂದ ಮೇಲೆ ನಮಗೆ ದುಡ್ಡಿಲ್ಲ.